ಇವತ್ತು ನಾನು ಒಂದು ಸ್ಪೆಷಲ್ ಐಟಮ್ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಅಲ್ಲಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಕ್ಯಾಪ್ಸಿಕಮ್ ಕೈರಸ ಅಂತ. ಕ್ಯಾಪ್ಸಿಕಮ್ ಕೈರಸ. ಸೊ ಕ್ಯಾಪ್ಸಿಕಮ್ ಕೈರಸ ಮಾಡಬೇಕು ಅಂದರೆ ಒಂದು ಪೌಡ್ರ್ ಮಾಡ್ಕೋಬೇಕು, ಅದೇ ಇಂಪಾರ್ಟೆಂಟು. ಐಟಮ್ ಇಂಪಾರ್ಟೆಂಟ್ ಅಲ್ಲ. ಆ ಪೌಡ್ರ್ ಮಾಡಿಟ್ಕೊಂಡ್ರೆ ಬೇರೆ ಬೇರೆ ತರಕಾರಿಗಳಲ್ಲಿ ಅದನ್ನು ನೀವು ಮಾಡ್ತಾ ಹೋಗ್ಬೋದು. ಪೈನಾಪಲಲ್ಲಿ ಮಾಡ್ಬೋದು, ಕ್ಯಾಪ್ಸಿಕಮಲ್ಲಿ ಮಾಡ್ಬೋದು. ಬಟ್ ಬೇಸಿಕಲಿ ಆ ಪೌಡರ್ ಮೋಸ್ಟ್ ಇಂಪಾರ್ಟೆಂಟ್. ಆ ಪೌಡ್ರ್ ಮಾಡ್ಕೊಂಬಿಟ್ರೆ ವೆರೈಟಿ ಆಫ್ ಅಡುಗೆಸ್ ಮಾಡ್ಕೋಬೋದು. ಆ ಪೌಡ್ರೆ ಇವತ್ತು ನಾನು ಹೇಳ್ಕೊಡೋದು. ಓಕೆ, ಸೊ ಇವತ್ತಿನ ಸ್ಪೆಷಲ್ ಕ್ಯಾಪ್ಸಿಕಮ್ ಕೈರಸ. ಕ್ಯಾಪ್ಸಿಕಮ್ ಕೈರಸ ಮಾಡುವ ವಿಧಾನ: ಪ್ಯಾನಿಗೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿ ಅದು ಕೆಂಪಗಾಗುವವರೆಗೂ ಹುರಿದು ತಟ್ಟೆಗೆ ವರ್ಗಾಯಿಸಿಕೊಳ್ಳಿ. ಪ್ಯಾನಿಗೆ ಈಗ ಕೊತ್ತಂಬರಿ ಬೀಜ, ಜೀರಿಗೆ ಹಾಕಿ ಪರಿಮಳ ಬರುವವರೆಗೂ ಹುರಿದು ಆರಲು ತಟ್ಟೆಗೆ ಸೇರಿಸಿ. ಪ್ಯಾನಿಗೆ ಗುಂಟೂರು ಮತ್ತು ಬಾಡಿಗೆ ಮೆಣಸಿನಕಾಯಿ ಹಾಕಿ ಗರಿ ಗರಿ ಆಗುವಂತೆ ಹುರಿದು ಅದನ್ನು ಸಹ ತಟ್ಟೆಯಲ್ಲಿರುವ ಹುರಿದ ಪದಾರ್ಥಕ್ಕೆ ಸೇರಿಸಿ. ಮೆಂತ್ಯೆ ಮತ್ತು ಬಿಳಿ ಎಳ್ಳನ್ನು ಸಹ ಪ್ಯಾನಿಗೆ ಹಾಕಿ ಹುರಿದು ತಟ್ಟೆಯಲ್ಲಿರುವ ಪದಾರ್ಥಗಳ ಜೊತೆ ಸೇರಿಸಿ. ಎಲ್ಲವೂ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿದರೆ ರಸಂ ಪೌಡರ್ ರೆಡಿ. ಅದನ್ನು ಒಂದು ಬಟ್ಟಲಿನಲ್ಲಿ ಶೇಖರಿಸಿ. ಮಸಾಲೆಯ ಮಿಶ್ರಣ ತಯಾರಿಸಿಕೊಳ್ಳಲು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ರಸಂ ಪೌಡರ್ ಹಾಗೂ ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಬಿಸಿ ಮಾಡಿ ಇಂಗು ಸಾಸಿವೆ ಹಾಕಿ ಅದು ಸಿಡಿದಾಗ ಉದ್ದಿನ ಬೇಳೆ, ಕಡಲೆ ಬೇಳೆ ಹಾಕಿ ಅವು ಹೊಂಬಣ್ಣ ಬರುವವರೆಗೂ ಹುರಿದು ನಂತರ ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಚಿದ ಕ್ಯಾಪ್ಸಿಕಮ್ ಹಾಕಿ ಕ್ಯಾಪ್ಸಿಕಮ್ ಸ್ವಲ್ಪ ಬೇಯಲು ಬಿಡಿ. ಕ್ಯಾಪ್ಸಿಕಮ್ ಮುಕ್ಕಾಲು ಬೆಂದಾಗ ರುಬ್ಬಿಟ್ಟ ಮಸಾಲೆ ಮಿಶ್ರಣ ಹಾಕಿ ಬಾಡಿಸಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಬೆಲ್ಲ, ಹುಣಸೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ. ನಂತರ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಘಮ 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 ಪರಿಮಳದ ಅದ್ಭುತ ರುಚಿಯ ಕ್ಯಾಪ್ಸಿಕಮ್ ಕೈರಸ ರೊಟ್ಟಿ, ಚಪಾತಿ, ರಾಗಿ ಮುದ್ದೆ ಇಲ್ಲ ಬಿಸಿ ಬಿಸಿ ಅನ್ನಕ್ಕೂ ಸೂಪರ್ ಕಾಂಬಿನೇಷನ್.